ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು 10 ವರ್ಷದ ಬಾಲಕಿಗೆ ಲಿಫ್ಟ್ ನಲ್ಲಿ ದೌರ್ಜನ್ಯ ಎಸಗಲು ಯತ್ನಿಸಿದ ಪ್ರಕರಣದ ಆರೋಪಿಯ ಬಂಧನ ಬದಿಯಡ್ಕದ ಪೆರ್ಡಾಲದ ಪಿ ಮೊಹಮ್ಮದ್ ಬಂಧಿತ ಆರೋಪಿ ಪ್ರೊಫೆಸರ್ ಬಿಎಫ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಹಾಗೂ ಅಡ್ವೊಕೇಟ್ ಬಿಎಫ್ ಅಬ್ದುಲ್ ರಹಮಾನ್ ಜೊತೆ ಸೇರಿ ಬರೆದ ಮೊಯಿನ್ ಕೋಟಿ ವೈದ್ಯರಡೆ ಕಾವ್ಯ ಪ್ರಪಂಚಂ ಪುಸ್ತಕ ಅದ್ದೂರಿ ಸಮಾರಂಭದಲ್ಲಿ ಬಿಡುಗಡೆ ತ್ರಿಕರಿಪುರದಲ್ಲಿ ಶಾಲಾ ಮಕ್ಕಳ ಗಂಜಿಯನ್ನು ಕದ್ದ ಕಳ್ಳ ಅಡುಗೆ ಕೋಣೆಯ ಬೀಗ ಒಡೆದು ಹಳದಿ ಅನ್ನ ತಯಾರಿಸಿ ಅದನ್ನು ಸೇವಿಸಿ ಹೋದ ಕಳ್ಳ ಶಾಲಾ ಅಡುಗೆ ಕಾರ್ಮಿಕರ ಒಕ್ಕೂಟ ಎಐಟಿಯುಸಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಕಚೇರಿಗೆ ಮೆರವಣಿಗೆ ಮತ್ತು ಧರಣಿ ಶಾಲೆಯ ಅಡುಗೆ ಕಾರ್ಮಿಕರ ವೇತನ ವಿಳಂಬವಾಗುವುದನ್ನು ವಿರೋಧಿಸಿ ಪ್ರತಿಭಟನೆ ಸಂಪೂರ್ಣ ಹದಗೆಟ್ಟ ಮಂಜೇಶ್ವರ ರಾಗಂ ಜಂಕ್ಷನ್ ನಿಂದ ಸಿರಾಜುಲ್ ಹುದಾ ಶಾಲೆಯವರೆಗಿನ ರಸ್ತೆ ಸ್ಥಳೀಯರಿಂದ ಭಾರಿ ಪ್ರತಿಭಟನೆ ವಾರ್ತೆಗಳು ವಿವರವಾಗಿ ಕಾಸರಗೋಡು ಕುಂಬಳೆಯಲ್ಲಿ ತಾಯಿಯೊಂದಿಗೆ ಆಸ್ಪತ್ರೆಗೆ ಆಗಮಿಸಿದ 10 ವರ್ಷದ ಬಾಲಕಿಗೆ ಲಿಫ್ಟ್ ನಲ್ಲಿ ದೌರ್ಜನ್ಯ ಎಸಗಲು ಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಬದಿಯಡ್ಕ ಪೆರ್ಡಾಲದ ಪಿ ಮೊಹಮ್ಮದ್ ಎಂಬಾತನನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ ತಾಯಿಯೊಂದಿಗೆ ಆಸ್ಪತ್ರೆಗೆ ಆಗಮಿಸಿದ 10 ವರ್ಷದ ಬಾಲಕಿಗೆ ಲಿಫ್ಟ್ ನಲ್ಲಿ ದೌರ್ಜನ್ಯ ಎಸಗಲು ಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಬದಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆರ್ಡಾಲದ 53 ವರ್ಷದ ಮೊಹಮ್ಮದ್ ಎಂಬಾತನನ್ನು ಕುಂಬಳೆ ಎಸ್ಐ ವಿಕೆ ಆನೀಶ್ ಅವರ ನೇತೃತ್ವದ ಪೊಲೀಸ್ ತಂಡ ಬಂಧಿಸಿದ್ದಾರೆ ಆಸ್ಪತ್ರೆಯಲ್ಲಿ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ನಡೆಸಿದ ತನಿಖೆಯಲ್ಲಿ ಆರೋಪಿ ಸಿಕ್ಕಿಬಿದ್ದಾನೆ ಕೂಲಿ ಕಾರ್ಮಿಕನಾಗಿದ್ದ ಈತನನ್ನು ಪೆರ್ಡಾಲದ ಆತನ ಮನೆಯ ಸಮೀಪ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ಕುಂಬಳೆ ಆಸ್ಪತ್ರೆಯಲ್ಲಿ ಕಳೆದ ದಿನ ನಡೆದಿದೆ ತಾಯಿ ಔಷಧಿ ಖರೀದಿಸಲು ಫಾರ್ಮಸಿಗೆ ಹೋದಾಗ ಒಂಟಿಯಾಗಿ ಇದ್ದ ಬಾಲಕಿಯನ್ನು ಆರೋಪಿ ಆಮಿಷವೊಡ್ಡಿ ಲಿಫ್ಟ್ ತೋರಿಸುವುದಾಗಿ ಹೇಳಿ ಕರೆದುಕೊಂಡು ಹೋಗಿ ಲಿಫ್ಟ್ನಲ್ಲಿ ದೌರ್ಜನ್ಯ ಎಸಗಲು ಯತ್ನಿಸಿದ್ದಾನೆ ಎಂಬುದು ದೂರು ಔಷಧಿ ಖರೀದಿಸಿ ಬಂದ ತಾಯಿ ಮಗಳು ಕಾಣದೇ ಇದ್ದಾಗ ಹುಡುಕಾಡಿದ್ದು ಲಿಫ್ಟ್ ಸಮೀಪ ಮಗಳು ಸಿಕ್ಕಿದ್ದಾಳೆ ವಿಷಯವನ್ನು ವಿಚಾರಿಸಿದಾಗ ಬಾಲಕಿ ತನ್ನ ತಾಯಿಗೆ ನಡೆದ ಘಟನೆಯನ್ನು ತಿಳಿಸಿದ್ದಾಳೆ ಕೂಡಲೇ ತಾಯಿ ಕುಂಬಳೆ ಪೊಲೀಸರಿಗೆ ದೂರು ನೀಡಿದ್ದಾರೆ ನಂತರ ಪೊಲೀಸರು ತನಿಖೆ ನಡೆಸಿದ್ದು ತನಿಖೆಯಲ್ಲಿ ಆರೋಪಿ ಸಿಕ್ಕಿಬಿದ್ದಾನೆ ನ್ಯೂಸ್ ಬ್ಯೂರೋ ಕಾಸರಗೋಡು ಪ್ರೊಫೆಸರ್ ಬಿಎಫ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಹಾಗೂ ಅಡ್ವೊಕೇಟ್ ಬಿಎಫ್ ಅಬ್ದುಲ್ ರಹಮಾನ್ ಜೊತೆ ಸೇರಿ ಬರೆದ ಮೊಯಿನ್ ಕುಟ್ಟಿ ವೈದ್ಯರುಡೆ ಕಾವ್ಯ ಪ್ರಪಂಚಂ ಪುಸ್ತಕ ಬಿಡುಗಡೆ ಮಾಡಲಾಯಿತು ಫಾರೂಕ್ ಕಾಲೇಜು ಮಲಯಾಳ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಮುಖ ಭಾಷಣಕಾರ ಡಾಕ್ಟರ್ ಆಶೀಶ್ ತರ್ವಾನ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಸ್ತಫಾ ಅವರಿಗೆ ನೀಡಿ ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು ಪ್ರೊಫೆಸರ್ ಬಿಎಫ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಹಾಗೂ ಅಡ್ವೊಕೇಟ್ ಬಿಎಫ್ ಅಬ್ದುಲ್ ರಹಮಾನ್ ಜೊತೆ ಸೇರಿ ಬರೆದಿರುವ ಮೊಯಿನ್ಕುಟ್ಟಿ ವೈದ್ಯರುಡೆ ಕಾವ್ಯ ಪ್ರಪಂಚಂ ಪುಸ್ತಕದ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಫಾರೂಕ್ ಕಾಲೇಜ್ ಮಲಯಾಳ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಮುಖ ಭಾಷಣಕಾರ ಡಾಕ್ಟರ್ ಅಜೀಸ್ ತರ್ವಾನ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಸ್ತಫಾರವರಿಗೆ ನೀಡಿ ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು ಮೊಯಿನ್ಕುಟ್ಟಿ ವೈದ್ಯರ ಕಾವ್ಯ ಪ್ರಪಂಚದ ಕುರಿತು ಆಳವಾಗಿ ಅಧ್ಯಯನ ಮಾಡಿ ಬರೆದಿರುವ ಮೊಯಿನ್ಕುಟ್ಟಿ ವೈದ್ಯರುಡೆ ಕಾವ್ಯ ಪ್ರಪಂಚಂ ಕೃತಿಯಾಗಿದ್ದು ಸಾಹಿತ್ಯ ಲೋಕಕ್ಕೆ ವೈದ್ಯರು ನೀಡಿದ ಅನನ್ಯ ಕೊಡುಗೆಗಳ ಕುರಿತು ಮಲಯಾಳಿ ಓದುಗರು ಇನ್ನಷ್ಟು ತಿಳಿದುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಪುಸ್ತಕ ಬಿಡುಗಡೆಗೊಳಿಸಿ ಡಾಕ್ಟರ್ ಅಜೀಸ್ ತರುವಾನ ಹೇಳಿದರು ಚರಿತ್ರಾಭಿಮುಖ್ಯಮಾನ ಅದೇಹತಿನ ಎಡಿತು ಬರೆಯೇಂಡ ಎರಡನೇ ಸವಿಶೇಷತೆ ಈ ಪುಸ್ತಕತಿ ಅದೇ ಪಟ್ಟಿ ಧಾರಾಳಂ ಸೂಚಿಪಿಕುತ್ತೆ ಅದೇಹತಿಂಡೆ ಮಲಪುರಂ ಪಡಪಾಟ್ ಅದೇಪೋಲೆ ಬದರ್ ಪಡಪಾಟ್ ಉಹದ್ ಪಡಪಾಟ್ ಪೋಲುಳ್ಳ ಕೃತಿಗಳೊಕ್ಕೆ ತನ್ನ ಚರಿತ್ರತೆ ಅವಲಂಬಿಸಿಕೊಂಡು ಎಳೆದಪಟ್ಟಿಟ್ಟുള്ളതാണ് ಇಪೋ ಕೇರಳದಲ್ಲಿ ನಿನ್ನ ಮಲಯಾಳದಲ್ಲಿ ನಿನ್ನ ಎಳೆದಪಟ್ಟ ചരിത്ര കാവ്യം എന്ന രീതിയിൽ പലപ്പോഴും ഉള്ളൂരിൻ്റെ ഉമാ കേരളത്തെ ഉദാഹരിക്കാറുണ്ട് പക്ഷേ 1914 ഉമാ കേരളം രചിക്കപ്പെടുന്നത് അതിനും ഒരു വർഷങ്ങൾക്ക് മുമ്പ് 1883 ആണ് മലപ്പുറം പടപ്പാട്ട് രചിക്കപ്പെടുന്നത് അതിലെ കഥയിലേക്കൊന്നും ഞാൻ പോകുന്നില്ല നിങ്ങൾ ഒരുപക്ഷെ കേട്ടിട്ടുണ്ടാവും 1729 നടന്ന ഒരു സാമുദായിക സംഘർഷത്തെ അവലംബമാക്കിയുള്ള ഒരു കൃതിയാണത് ഉമാ കേരളത്തിലും കേരള ചരിത്രത്തിലെ ഒരധ്യായം എടുത്തുകൊണ്ടാണ് രചിക്കപ്പെട്ടിട്ടുള്ളത് ഉള്ളൂരിന് 6 വയസ്സുള്ള കാലത്താണ് മോയിൻകുട്ടി വൈദ്യർ അദ്ദേഹത്തിൻ്റെ ഈ പ്രസിദ്ധമായ മലപ്പുറം പടപ്പാട്ട് രചിക്കുന്നത് അതേപോലെ തന്നെ ഉഹദ് പടപ്പാട്ടാണെങ്കിലും മറ്റ് പടപ്പാട്ടുകളൊക്കെ തന്നെ ചരിത്രത്തെ അവലംബിച്ചുകൊണ്ട് എഴുതപ്പെട്ടിട്ടുള്ളതാണ്
ಶಾಸಕ ಎನ್ ನೆಲಿಕುನ್ ಮುಖ್ಯ ಅತಿಥಿಗಳಾಗಿದ್ದರು ಕಾಸರಗೋಡು ಸಾಹಿತ್ಯ ವೇದಿ ಅಧ್ಯಕ್ಷ ಪದ್ಮನಾಭನ್ ಬ್ಲಾತೂರ್ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಮುಸ್ತಾಫಾ ಪ್ರೊಫೆಸರ್ ಸಿಎಚ್ ಅಹಮದ್ ಹುಸೇನ್ ಆತಿಕ್ ರಹಮಾನ್ ಫೈಜಿ ಮುಜೀಬ್ ಅಹಮದ್ ಡಾಕ್ಟರ್ ಜುಹರಾ ಅಬುತ್ವಾಯಿ ಸುಬೈ ಟೀಚರ್ ಪುಷ್ಪಾಕರನ್ ಬೆಂಡಿಚಾಲ್ ಮುಂತಾದವರು ಮಾತನಾಡಿದರು ಪ್ರೊಫೆಸರ್ ಬಿಎಫ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಅಡ್ವೊಕೇಟ್ ಬಿಎಫ್ ಅಬ್ದುಲ್ ರಹಮಾನ್ ತಮ್ಮ ಬರಹದ ಅನುಭವಗಳನ್ನು ವಿವರಿಸಿದರು ಟಿ ಉಬೈದ್ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಟಿ ಎ ಶಾಫಿ ಸ್ವಾಗತಿಸಿ ಡಾಕ್ಟರ್ ಅಬ್ದುಲ್ ಸಲಾಂ ಕೊಡುವಳ್ಳಿ ಧನ್ಯವಾದವಿತ್ತರು ನ್ಯೂಸ್ ಬ್ಯೂರೋ ಕಾಸರಗೋಡು त्रिकरीपुर शाला मकल गंजी कद्द सरकारी प्राथमिक शाल अड़े कोणे बीग उड़े हलदिया तयारी अदन्नु सेविसी कल्ल होगिद्दाने त्रिकरीपुर टौन शालू अंगड़ू बीग उड़ नुग्द कल कद गंजि तयारी सेवसद्दाने टौन हृदय भाग कूलेरी सरकारी एलपि शाल तरगति बीग उड़ नर अड़े कोणी बीगवन उड़े शाला व्यार्थी गंजिम अखि तेक ग्यास स्टव मेले इसी अरशिना पुड़ी हाकि अ हसी मेणस सेवसी पात्र तोदिट्ते बाकी उलद पात्र बिट्दाने ग्यास स्टव नोबू आन बेगे अड़े केलसदू बन विचार ಶಾಲೆಯ ಪಕ್ಕದಲ್ಲಿ ಫಿಜಿ ಬೈಟ್ಸ್ ಬೇಕರಿ ಸ್ಟೇಷನರಿ ಅಂಗಡಿಗೆ ನುಗ್ಗಿದ ಕಳ್ಳ 500 ರೂಪಾಯಿ ಮತ್ತು ನಾಣ್ಯಗಳನ್ನು ಟೇಬಲ್ ನಿಂದ ಕದ್ದಿದ್ದಾನೆ ಮುಖವನ್ನು ಮರೆಮಾಡಿ ತಲೆಗೆ ಬಟ್ಟೆ ಕಟ್ಟಿಕೊಂಡು ಕಳ್ಳತನ ಮಾಡುತ್ತಿರುವ ದೃಶ್ಯ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂಗಡಿಯಲ್ಲಿ ಕದ್ದ ಐಸ್ಕ್ರೀಮ್ ಅನ್ನು ಶಾಲೆಯಲ್ಲಿ ತಿಂದಿದ್ದಾನೆ ಕಂಬಿಯನ್ನು ಉಪಯೋಗಿಸಿ ಶಾಲೆಯ ಬೀಗಗಳನ್ನು ಒಡೆದಿದ್ದಾನೆ ಕೂಲೇರಿ ಶಾಲೆಯ ಮುಖ್ಯ ಶಿಕ್ಷಕಿ ಕೆ ಜಯಂತಿ ಹಾಗೂ ಫ್ರೇಜಿ ಬೈಟ್ಸ್ ಮಾಲೀಕ ಪಿಪಿ ಸಲಾಫುದ್ದೀನ್ ಪೊಲೀಸರಿಗೆ ದೂರು ನೀಡಿದ್ದಾರೆ घटना स्थल के चंदेरा एसआईसी प्रदीप कुमार आगमिसी प्राथमिक माहिती संग्रहिसी कळ्ळनन्नु पत्ते माडलु विवरवाद तनिखे आरंभिसिद्दारे शाला अडुगे कार्मिकर ओक्कूट एआईटीयुसी जिल्ला समितिय नेतृत्वदल्लि कासरगोडु तालूकु कचेरिगे मेरवणिगे मत्तु धरणि नडेसलायितु शालेय अडुगे कार्मिकर वेतन विळंबवागुवुदन्नु विरोधिसि प्रतिभटने नडेसलायितु शाला अडुगे कार्मिकरिगे वेतन प्रति तिंगळु नीडबेकु कार्मिकर दुडिमे होरे इळिसबेकु निवृत्ति वेतन घोषणे मुंताद घोषवाक्यगळोंदिगे शाला अडुगे कार्मिकर ओक्कूट एआईटीयुसी जिला समिति नेतृत्वदल्लि कासरगोडु तालूकु कचेरिगे मेरवणिगे हागू धरणि नडेसलायितु ಮೆರವಣಿಗೆಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡಿದ್ದರು ನಂತರ ನಡೆದ ಧರಣಿಯನ್ನು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಟಿ ಕೃಷ್ಣನ್ ಉದ್ಘಾಟಿಸಿದರು ಮತ್ತೆ ಎಲ್ಲಾ ಮೇರೆಯಲ್ಲಿ ಪಣಿಯಿಟ್ಟ ತೊಳಿಲಾಳಿಗಳಿಗೆ ನಿರವಧಿ ಅನುಕೂಲಗಳುണ്ട് ಕೇಂದ್ರ ಸರ್ಕಾರದ ಸಂಸ್ಥಾನ ಗೌರ್ಮೆಂಟಿನೇಯು ಏದು ಮೇರೆ ತೊಳಿಲಾಳಿಗಳು ಪ್ರೊವಿಡೆಂಟ್ ಫಂಡ್ ಸೇರಾನ ಮಂಗತೋಡು ಕಾಣ ಅವಕಾಶವുണ്ട് ಆ ಪ್ರೊವಿಡೆಂಟ್ ಫಂಡಲ್ ಪಣವಡಕನದೆ ತೊಳಿಲಾಳಿ ವಿಹಿತಮുണ്ട് മാനേജ്മെന്റ് വിഹിതമുണ്ട് സർക്കാരിന്റെ വിഹിതമുണ്ട് എന്നാൽ ഈ തൊഴിലാളികളെ ഈ പാചക തൊഴിലാളികളെ പിഎഫിൽ ചേർക്കാൻ തയ്യാറാകുന്നില്ല ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದ್ದರು ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಮುಖೇಶ್ ಬಾಲಕೃಷ್ಣನ್ ಸ್ವಾಗತಿಸಿದರು ಎಐಟಿಯುಸಿ ಮುಖಂಡರಾದ ಬಿಜು ಉಡಿತಾನ್ ಕೆ ಕೃಷ್ಣನ್ ಒಕ್ಕೂಟದ ಮುಖಂಡರಾದ ಕಿಶೋರ್ ಕೆಟಿ ದುರ್ಗೇಶ್ವರಿ ಶೈಲಜಾ ಪ್ರಕಾಶ್ ರೇವತಿಬಿ ಮಾತನಾಡಿದರು ಎಂ ಕುನ್ನಿಕಣ್ಣನ್ ಗಿರಿಜಾ ಯಾಗಿ ಎವಿಪಿ ಗೌರಿ ಲೀಲಾ ನೇತೃತ್ವ ವಹಿಸಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡ್ ಮಂಜೇಶ್ವರ ರಾಗಂ ಜಂಕ್ಷನ್ ಇಂದ ಸಿರಾಜಿಲ್ ಶಾಲೆಯವರೆಗಿನ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ತಿರುಗಿಯೂ ನೋಡದಿರುವುದು ಭಾರಿ ಪ್ರತಿಭಟನೆಗೆ ಕಾರಣವಾಗುತ್ತಿದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6 ಹಾಗೂ 8 ವಾರ್ಡ್ಗಳಲ್ಲಿರುವ ಮಂಜೇಶ್ವರ ರಾಗಂ ಜಂಕ್ಷನ್ ನಿಂದ ಸಿರಾಜುಲ್ ಹುದಾ ಶಾಲೆಯವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕಳೆದ 15 ವರ್ಷಗಳಿಂದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇತ್ತ ಕಡೆ ತಿರುಗಿಯೂ ನೋಡದೇ ಇರುವುದು ಭಾರಿ ಪ್ರತಿಭಟನೆಗೆ ಕಾರಣವಾಗುತ್ತಿದೆ ಮಳೆ ಸ್ವಲ್ಪ ಸುರಿದರೆ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರ ಜೀವನಕ್ಕೂ ಸಂಚಾಕಾರವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಿಕ್ಷಾ ಚಾಲಕರು ಹಾಗೂ ಊರವರು ಅಲ್ಪಕಾಲ ವಾಹನಗಳ ಸಂಚಾರ ತಡೆದು ಪ್ರತಿಭಟಿಸಿದರು ರಸ್ತೆ ಸಂಪೂರ್ಣ ಹದಗೆಟ್ಟು ಬೃಹದಾಕಾರದ ಹೊಂಡಗಳು ಪ್ರತ್ಯಕ್ಷಗೊಂಡಿದೆ ಮಳೆ ಬರುವಾಗ ನೀರು ಕೂಡ ನಿಂತುಕೊಳ್ಳುವ ಪರಿಣಾಮ ವಾಹನ ಸವಾರರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸಿದೆ ತಗ್ಗಿನ ಆಳ ಅರಿಯದೆ ಕೆಲವರು ಆಯತಪ್ಪಿ ನೆಲಕ್ಕೆ ಬಿದ್ದಿದ್ದಾರೆಂದು ಪ್ರತಿಭಟನಾ ನಿರತರು ಆರೋಪಿಸಿದರು ಈ ರೋಡ್ ಸುಧಾರಣೆ 15 ವರ್ಷ ಯಾರನ್ನ ಇಗೆನ್ನೆ ಚೆರಿಯರಿ ಕಾಂಕ್ರೀಟ್ ಜಸ್ಟ್ ಒಂದು 200 ಮೀಟರ್ ಒಂದು ಕಾಂಕ್ರೀಟ್ ಇರಕೈ അവിടെ നടുവിൽ അതിൻ്റെ ശേഷം ഈ റോഡായിട്ടില്ല അപ്പോൾ ഞങ്ങൾ പലതവണ ഞങ്ങൾ കുറേ ആളി പറഞ്ഞിന് ഈ റോഡിനെ പറ്റിയിട്ട് അപ്പോൾ ആരും ഒരു ഇത് ഒരു എല്ലാ ഭക്ഷണങ്ങളിലും ഞങ്ങൾ പറഞ്ഞിന് സംഭവം അപ്പോൾ എല്ലാ വണ്ടി ഇതിലാണ് പോകുന്നത് അപ്പോൾ ഇതിലെ പോകാനും പറ്റുന്നില്ല അതുകൊണ്ട് ഇന്നൊരു ഭിക്ഷ ശക്തി പോലെ ഞങ്ങൾ എല്ലാവരും ഒരു പിരിവ് നടക്കും പോലെ ഞങ്ങൾ നടത്തി
ಇಲ್ಲಿನ ಗ್ರಾಮಸ್ಥರು ನಿತ್ಯ ಈ ಹದಗೆಟ್ಟ ರಸ್ತೆಯ ಮೇಲೆ ಜೀವ ಭಯದಿಂದ ಸಂಚರಿಸುವುದು ಅನಿವಾರ್ಯವಾಗಿದೆ. ರಸ್ತೆ ದುರಸ್ತಿ ಕಾಣದೆ ವರ್ಷಗಳೇ ಕಳೆದಿವೆ. ನೂರಾರು ವಾಹನಗಳು ಈ ರಸ್ತೆಯ ಮೇಲೆ ನಿತ್ಯ ಸಂಚಾರ ಮಾಡುತ್ತಿವೆ. ನಾಲ್ಕು ಚಕ್ರ ವಾಹನಗಳು ಹಾಗೂ ಬೈಕ್ ಸವಾರರ ಸ್ಥಿತಿ ದಯನೀಯವಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಹೊಂಡ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ವಾಹನ ಚಲಾಯಿಸುವಾಗ ಆಯತಪ್ಪಿ ಬೀಳುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಆದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಈ ಹದಗೆಟ್ಟ ರಸ್ತೆ ದುರಸ್ತಿಗೆ ಮುಂದಾಗದೆ ಇರುವುದರ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಿಗಾಗಿ ಶಾಲೆ, ಆಸ್ಪತ್ರೆ, ಕಚೇರಿ ಸೇರಿದಂತೆ ಮಿಕ್ಕ ಸ್ಥಳಗಳಿಗೂ ಸಂಚರಿಸಲು ಇದೇ ರಸ್ತೆ ಮೂಲಕ ಹೋಗಬೇಕಾಗಿದೆ. ಮಕ್ಕಳು, ವೃದ್ಧರು ಸೇರಿದಂತೆ ಗರ್ಭಿಣಿಯರು ಕೂಡ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆ ದುರಸ್ತಿ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆಂಬುದು ಊರವರ ಆರೋಪ. ಇದನ್ನು ವಿಕಸನಂ ಜನಪ್ರತಿನಿಧಿಗಳು ചെയ്യുന്നില്ല ಅಂತ പറയുന്ന ವ್ಯಕ್ತമായ ತೆಳಿವಾನ ಈ ರೋಡ್. ಎಂಪಿ ಫಂಡುണ്ട്, ಎಂಎಲ್ಎ ಫಂಡುണ്ട്, ಜಿಲ್ಲಾ ಪಂಚಾಯತ್ ഉണ്ട്, ಬ್ಲಾಕ್ ಪಂಚಾಯತ್ ഉണ്ട്, ഞങ്ങളുടെ ಪಂಚಾಯತ್ ഉണ്ട്. ഒന്നും ഒരു ജനപ്രതിനിധികളും ഇവിടെ തിരിഞ്ഞു നോക്കുന്നില്ല. അവർ അനാസ്ഥയാണ് ഇവിടെ കാണുന്നത്. ആയതുകൊണ്ട് എത്രയും പെട്ടെന്ന് ഈ ജനപ്രതിനിധികൾ ഇങ്ങ് നോക്കിയിട്ട് ഇതിനെ ഒന്ന് ശരിയാക്കണമെന്ന് ഞങ്ങൾ വിനൂതമായി അഭ്യർത്ഥിച്ചു. ജനങ്ങൾ പോകുമ്പോൾ പൊടി തെറിച്ചുകൊണ്ടും കല്ല് തെറിച്ചുകൊണ്ടും എല്ലാം ഉള്ളത് ഇങ്ങനെ പഞ്ചായത്ത് പോലും ഇതിനെ കേൾക്കുന്നില്ല. ഇതെന്ത് എന്ത് അവസ്ഥ? ഗോവിന്ദപ്പയ്ക്കു തള്ളു കൊടുക്കി ഇപ്പൊ ഒരു താറിങ്ങാണ് ആ ഇത്. അതിന്റെ ഒരു വാഹനം പോവാതെ എല്ലാ വാഹനവും ഇതിലേ കൂടിയാണ് പോകുന്നത്. ഇപ്പോൾ ಗ್ರಾಮೀಣ ಪ್ರದೇಶದ ರಸ್ತೆ ಸುಧಾರಣೆಗೆ ಶಾಸಕರ, ಸಂಸದರ, ಸ್ಥಳೀಯ ಆಡಳಿತ, ಲೋಕೋಪಯೋಗಿ ಇಲಾಖೆಯ ಸಾಕಷ್ಟು ಅನುದಾನ ಲಭಿಸುತ್ತಿದ್ದರೂ ಆದರೆ ಯಾರೂ ಕೂಡ ಈ ರಸ್ತೆ ದುರಸ್ತಿಗೆ ಮುಂದಾಗುತ್ತಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಿ ಗ್ರಾಮಸ್ಥರಿಗೆ, ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚಿಸುವುದಾಗಿ ಆಟೋ ಚಾಲಕರು ಹಾಗೂ ಊರವರು ಎಚ್ಚರಿಕೆ ನೀಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎನ್ಸಿಸಿ 32 ಕೇರಳ ಬೆಟಾಲಿಯನ್ನ ಆಶ್ರಯದಲ್ಲಿ ಮರಕಾಪು ಕಡಪುರದಲ್ಲಿ ಮೆಗಾ ಪುನೀತ್ ಸಾಗರ ಅಭಿಯಾನದ ಅಂಗವಾಗಿ 3 ಕಿಲೋಮೀಟರ್ ದೂರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಕಡಲ ತೀರವನ್ನು ಸ್ವಚ್ಛಗೊಳಿಸಲಾಯಿತು. ಇದರೊಂದಿಗೆ ಜಾಗೃತಿ ರ್ಯಾಲಿ ಮತ್ತು ಸಮುದ್ರ ತೀರ ರಕ್ಷಣಾ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು. ಎನ್ಸಿಸಿ 32 ಕೇರಳ ಬೆಟಾಲಿಯನ್ನ ಆಶ್ರಯದಲ್ಲಿ ಮರಕಾಪ್ ಕಡಪುರದಲ್ಲಿ ಮೆಗಾ ಪುನೀತ್ ಸಾಗರ್ ಅಭಿಯಾನದ ಅಂಗವಾಗಿ 3 ಕಿಲೋಮೀಟರ್ ದೂರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ಕಡಲ ತೀರವನ್ನು ಶುಚಿಗೊಳಿಸಲಾಯಿತು. ಪಡನಕಾಡ್ನಿಂದ ಮರಕಾಪ್ ಕಡಪುರದವರೆಗೆ ಜಾಗೃತಿ ರ್ಯಾಲಿ ಹಾಗೂ ಸಮುದ್ರ ತೀರ ರಕ್ಷಣಾ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು. ಕಾಂಜಿಂಗಾಡ್ ಮುನ್ಸಿಪಲ್ ಚೇರ್ಪರ್ಸನ್ ಕೆ ವಿ ಸುಜಾತ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ഇത്രയും സുന്ദരമായിട്ടുള്ള ഒരു തീരം പ്രകൃതി നമുക്ക് സമ്മാനിക്കുമ്പോൾ അതിനെ ഉപയോഗിച്ചുകൊണ്ട് ഒരുപാട് നേട്ടങ്ങൾ ഉണ്ടാക്കാൻ വേണ്ടിയുള്ള സാധ്യതകൾ ഉണ്ടാവുമ്പോൾ നമ്മളത് മലിനമാക്കി കളയുന്നു എന്നുള്ളത് ഇനി ഒരിക്കലും ഇനി വരുന്ന തലമുറ ആവർത്തിക്കാതിരിക്കേണ്ടുന്ന ഒന്നാണ്. അതിനുള്ള ഒരു സന്ദേശം നിങ്ങൾ ഇതിലൂടെ നൽകുകയാണ്. ವಾರ್ಡ್ ಕೌನ್ಸಿಲರ್ ಕೆಕೆ ಬಾಬು ಕಡಲ ತೀರ ಶುಚೀಕರಣ ಸಂದೇಶ ನೀಡಿದರು. ಕ್ಯಾಪ್ಟನ್ ನಂದಕುಮಾರ್ ಕೋರುತ್ ಅಧ್ಯಕ್ಷತೆ ವಹಿಸಿದ್ದರು. ದೇವಾನಂದ ಎಸ್ ಪವಿತ್ರನ್ ಪ್ರತಿಜ್ಞೆ ಬೋಧಿಸಿದರು. ಪಿ ಗೋಪಿಕೃಷ್ಣನ್ ಮತ್ತು ಕೆ ಅನಿತಾ ಮಾತನಾಡಿದರು. ಸೀನಿಯರ್ ಅಂಡರ್ ಆಫೀಸರ್ ಪಿಬಿ ಸಂಜೀವ್ ಕುಮಾರ್ ಸ್ವಾಗತಿಸಿ ನಿರಾಮಯ್ಯ ಧನ್ಯವಾದ ಬಿತ್ತರು. ವಿ ಅಭಿಜಿತ್, ಎನ್ ಮೇಘಾ, ಎಸ್ ಕೆ ಸಂಜನಾ ನೇತೃತ್ವ ವಹಿಸಿದ್ದರು. ദുർഗാ ഹയർ സെക്കൻഡറി സ്കൂൾ കാഞ്ഞങ്ങാട്, ഗവൺമെൻറ് ഹയർ സെക്കൻഡറി സ്കൂൾ ചായൂത്ത് എന്നീ വിദ്യാഭ്യാസ സ്ഥാപനങ്ങളിലെ NCC കേഡറ്റുകൾ മെഗാ പുനീത് സാഗർ അഭിയാൻ സംഘടിപ്പിച്ചു. ഇതിനോടനുബന്ധിച്ച് ഇന്ന് മർക്കാപ്പ് കടൽത്തീരം ശുചീകരിച്ചു. അവിടെ നിന്ന് പ്ലാസ്റ്റിക് മാലിന്യങ്ങൾ നീക്കം ചെയ്യുകയും നെഹ്റു ആർട്സ് ആൻഡ് സയൻസ് കോളേജ് മുതൽ മർക്കാപ്പ് കടപ്പുറം വരെ പുനീത് സാഗർ റാലി സംഘടിപ്പിക്കുകയും ചെയ്തു. പഴന്നക്കാട് നെഹ്റു ആർട്സ് ആൻഡ് സയൻസ് കോളേജ്, ദുർഗ HSS കാഞ്ഞങ്ങാട്, GHSS ചായൂത്ത് എംബിടികളിൽ 150 കേഡറ്റുകൾ ശുചീകരണ കാര്യക്രമത്തിൽ ഭാഗവഹിച്ചു. ഹാനികരകവാദ പ്ലാസ്റ്റിക് ത്യാജ്യവന്നു കടലത്തീരക്കെ എസിയുതര വിരുദ്ധ ജാഗ്രത മൂടിസലു NCC ആശ്രയത്തിൽ രാഷ്ട്രവ്യാപകമായി പുനീത് സാഗർ അഭിയാനവനു ആയോജിച്ചു. 2 ഗണ്ടുകളിൽ കേഡറ്റുകൾ 20 ചീലകളിലായി 6 ക്വിൻ്റൽ പ്ലാസ്റ്റിക് ത്യാജ്യവനു സംഗ്രഹിച്ചു. ന്യൂസ് ബ്യൂറോ കാസർഗോഡ്. ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯ ಪ್ಲಾಟಿನಂ ಮಹೋತ್ಸವದ ಆಚರಣೆಯ ಅಂಗವಾಗಿ ನವೆಂಬರ್ 25ರಂದು ಹಳೆ ವಿದ್ಯಾರ್ಥಿಗಳ ಸಂಗಮ ನಡೆಯಲಿದೆ. ದುರ್ಗಾ 75 ಸ್ಮೃತಿಯಾನಂ ಎಂಬ ಹೆಸರಿನಲ್ಲಾಗಿದೆ ಕಾರ್ಯಕ್ರಮ. ದುರ್ಗಾ ಹೈಯರ್ ಸೆಕೆಂಡರಿ ಶಾಲೆಯ ಪ್ಲಾಟಿನಂ ಮಹೋತ್ಸವದ ಆಚರಣೆಯ ಅಂಗವಾಗಿ ನವೆಂಬರ್ 25ರಂದು ಹಳೆ ವಿದ್ಯಾರ್ಥಿಗಳ ಸಂಗಮ ನಡೆಯಲಿದೆ. ದುರ್ಗಾ 75 ಸ್ಮೃತಿಯಾನಂ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿರುವುದು. ಬೆಳಗ್ಗೆ 10 ಗಂಟೆಗೆ ನಟ ಪಿಪಿ ಕುಂಜಿಕೃಷ್ಣನ್ ಸಂಗಮವನ್ನು ಉದ್ಘಾಟಿಸುವರು. ಪ್ಲಾಟಿನಂ ಮಹೋತ್ಸವದ ಅಂಗವಾಗಿ ಹಳೆ ವಿದ್ಯಾರ್ಥಿಗಳು ಸಿದ್ಧಪಡಿಸುವ ಆಧುನಿಕ ಗ್ರಂಥಾಲಯಕ್ಕೆ ಇರುವ ಪುಸ್ತಕಗಳನ್ನು ನಗರಸಭೆ ಚೇರ್ಪರ್ಸನ್ ಕೆ ವಿ ಸುಜಾತ ಸ್ವೀಕರಿಸುವರು. ವೆಳ್ಳಿಕೋತ್ ಪಿ ದಿವಾಕರನ್ ಮಾಸ್ಟರ್ ಪುಸ್ತಕ ಸಮರ್ಪಣೆ ಮಾಡುವರು. ವಿಕೆ ಸುರೇಶ್ ಬಾಬು ಕುತುಪರಂ ಮುಖ್ಯ ಭಾಷಣ.
ಭಾಷಣ ಮಾಡುವರು ಲೈಬ್ರರಿ ಫಂಡಿಗೆ ಮೊತ್ತ ಸ್ವೀಕರಿಸುವ ಕಾರ್ಯಕ್ರಮವನ್ನು ಪಿಪಿ ಕುಂಜಕೃಷ್ಣ ನಾಯರ್ ನೆರವೇರಿಸುವರು ನಂತರ ವಿವಿಧ ಬ್ಯಾಚ್ಗಳ ಹಳೆ ವಿದ್ಯಾರ್ಥಿಗಳ ನೆನಪುಗಳನ್ನು ಹಂಚಿಕೊಳ್ಳುವ ಕಾರ್ಯಕ್ರಮ ಹಾಗೂ ಕಲಾ ಕಾರ್ಯಕ್ರಮ ನಡೆಯಲಿದೆ ಬೆಳಗಿನಿಂದ ಸಾಯಂಕಾಲದವರೆಗೆ ಕಾರ್ಯಕ್ರಮ ನಡೆಯಲಿರುವುದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ ಅಡ್ವೊಕೇಟ್ ಪಿ ಅಪ್ಪುಕುಟ್ಟನ್ ಪಿಪಿ ಕುಂಜಕೃಷ್ಣ ನಾಯರ್ ಎ ಪುರುಷೋತ್ತಮನ್ ಪಿ ಶೋಭಾ ಎಚ್ ಕೆ ದಾಮೋದರನ್ ಬಾಬು ಪಿ ಬಾಲಕೃಷ್ಣನ್ ಡಾಕ್ಟರ್ ಪಿ ರವೀಂದ್ರನ್ ಕೆ ಚಂದ್ರನ್ ಎಚ್ ಕೆ ಮೋಹನ್ ದಾಸ್ ಪ್ರೇಮ್ ಕುಮಾರ್ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡು ಪುಲ್ಲೂರು ಗ್ರಾಮದ ಕಾವಲು ದೇವರು ಎಂದೇ ಖ್ಯಾತವಾಗಿರುವ ಪುಲ್ಲೂರು ಗುಳಿಗ ಕ್ಷೇತ್ರ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಅಂಗವಾಗಿ ಪುಲ್ಲೂರು ವಿಷ್ಣುಮೂರ್ತಿ ಕ್ಷೇತ್ರದ ರಸ್ತೆ ಬದಿಗೆ ಸ್ಥಳಾಂತರಿಸಲಾಗುತ್ತಿದೆ ಸ್ಥಳೀಯರ ಸಂಘದಿಂದ ಕ್ಷೇತ್ರವನ್ನು ನಿರ್ಮಿಸಲಾಗಿದೆ ಸ್ಥಳೀಯ ಭಕ್ತರೊಬ್ಬರು ಉಚಿತವಾಗಿ ನೀಡಿದ ಸ್ಥಳದಲ್ಲಿ ಗುಳಿಗ ದೈವದ ದೈವಸ್ಥಾನವನ್ನು ನಿರ್ಮಿಸಿರುವುದು ಜನಪರ ಸಮಿತಿಯು ಚಟುವಟಿಕೆಗಳನ್ನು ಮುನ್ನಡೆಸುತ್ತಿದೆ 25ರಂದು ಗುಳಿಗ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಮಹೋತ್ಸವ ನಡೆಯಲಿರುವುದು 12:30ಕ್ಕೆ ಗುಳಿಗ ದೈವದ ಪ್ರತಿಷ್ಠಾಪನೆ ಹಾಗೂ ಅನ್ನದಾನ ನಡೆಯಲಿದೆ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು പക്ഷേ ഗുരുകൻ ദേവസ്ഥാനത്തിന്റെ സ്ഥലം ഒഴിവാക്കിയാണ് അറ്റോർട്ടിയത് ആ കാലങ്ങളിൽ ഗുരുകനെ പരിപാലിച്ചത് ആ നാട്ടിലെ പല ആളുകളും ഓരോ വീട്ടിൽ അതായത് ഒഴിവുകാലം കഴിഞ്ഞ് ഓരോ വീട്ടിൽ നിന്നും ഓരോ ഇടങ്ങളിൽ നെല്ല് വാങ്ങി ഗുരുകന്റെ എല്ലാ ചടങ്ങുകളും നടത്തി നടത്തുകയുണ്ടായി കാലങ്ങൾ വേണം അവിടെ നാട്ടുകാരായ സംഘടന കൂടി ഒരു സംരക്ഷണ സമിതി രൂപീകരിച്ചു ആ സംരക്ഷണ സമിതിയാണ് ഇപ്പോൾ ഗുരുവിൻ്റെ എല്ലാ പ്രാർത്ഥനകളും അതുപോലെ നെല്ല് കഴിക്കുന്നതും ഈ സംരക്ഷണ സമിതിയാണ് പക്ഷേ രണ്ടു വർഷം മുമ്പ് NH അതായത് ദക്ഷിണേന്ത്യയുടെ വികസനത്തിൻ്റെ ഭാഗമായി ഈ സ്ഥലം വിട്ടുകൊടുക്കേണ്ടി വന്നു അപ്രതീക്ഷിതമായ ആണെങ്കിലും നമുക്ക് ഒരു സ്ഥലം കണ്ടെത്താൻ സാധിച്ചില്ല എന്നിരുന്നാലും ഞങ്ങൾ പാലാലയം നിലയ്ക്ക് ഒരു പ്രസിദ്ധ പാലാലയം പ്രതിഷ്ഠിച്ചു ഈ പാലാലയം പ്രതിഷ്ഠിച്ച ശേഷം 1.5 വർഷമായി ഞങ്ങൾ ഈ സ്ഥലത്തെ പറ്റി അന്വേഷിക്കുന്നു ഒരു സ്ഥിരമായ സ്ഥലത്തിന് വേണ്ടി പക്ഷേ ഇതുവരെ കിട്ടാത്തൊരു സാഹചര്യം ഉണ്ടായി പക്ഷേ ഈ പാലാലയ സ്ഥലം വീണ്ടും അതിലേക്കത്തിന് ആവശ്യപ്പെട്ടു ಸುದ್ದಿಗೋಷ್ಠಿಯಲ್ಲಿ ಆಚರಣಾ ಸಮಿತಿ ಸಂಚಾಲಕ ಭಾಸ್ಕರನ್ ಪುಲ್ಲೂರ್ ದೈವಸ್ಥಾನ ಸಮಿತಿ ಅಧ್ಯಕ್ಷ ದಾಮೋದರನ್ ಪುಲ್ಲೂರ್ ಖಜಾಂಚಿ ಇವಿ ರಾಧಾಕೃಷ್ಣನ್ ವಿಜಯನ್ ಕಂದಂಕೋಡ್ಗೆ ಗಿರೀಶ್ ಭಾಗವಹಿಸಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕುಂಜತೂರ್ ಎಕ್ಸ್ಪೋ 2023 ಎಂಬ ಹೆಸರಿನಲ್ಲಿ ಆರಂಭಿಸಿರುವ ವೈವಿಧ್ಯಮಯವಾದ ಮನರಂಜನಾ ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ದೊರಕಿತು ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರಹಮಾನ್ ಉದ್ಘಾಟಿಸಿದರು ಈಗಾಗಲೇ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಮೆಚ್ಚುಗೆಯನ್ನು ಪಡೆದಿರುವ ಉದ್ಯಾವರ AHS ತಂಡದಿಂದ ಮತ್ತೊಮ್ಮೆ ಕುಂಜತೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಕುಂಜತೂರು ಎಕ್ಸ್ಪೋ 2023 ಎಂಬ ಹೆಸರಿನಲ್ಲಿ ಆರಂಭಿಸಿರುವ ವೈವಿಧ್ಯಮಯವಾದ ಮನರಂಜನಾ ಪ್ರದರ್ಶನಕ್ಕೆ ಅದ್ದೂರಿಯ ಚಾಲನೆ ದೊರಕಿತು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರೆಹಮಾನ್ ರಿಬ್ಬನ್ ಕತ್ತರಿಸಿ ಕುಂಜತೂರು ಎಕ್ಸ್ಪೋ 2023 ಉದ್ಘಾಟಿಸಿದರು ಡಾಕ್ಟರ್ ತಸ್ಲೀಂ ಮುಖ್ಯ ಅತಿಥಿಯಾಗಿದ್ದರು ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡ ಅಶ್ರಫ್ ಬಡಾಜೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪಾಪ್ ಸಿಂಗರ್ ನೌಜಿಲ್ ಪತ್ರಕರ್ತ ರೆಹಮಾನ್ ಉದ್ಯಾವರ ಕುಂಜತೂರು ಎಕ್ಸ್ಪೋ 2023 ಪಾಲುದಾರರಾದ ಹನೀಫ್ ಹಫೀಸ್ ಶಾನು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು ಇನ್ನು ಮುಂದಿನ 20 ದಿನಗಳಲ್ಲಿ ನಡೆಯಲಿರುವ ಎಕ್ಸ್ಪೋ 2023 ಮನರಂಜನೆ ಮಂಜೇಶ್ವರ ಹಾಗೂ ಆಸುಪಾಸಿನ ಜನತೆಗೆ ಉತ್ಸವದ ಸಂಭ್ರಮವಾಗಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ ಆರಂಭಗೊಂಡ 2 ದಿನಗಳಲ್ಲಿ ಜನಸಾಗರವೇ ಹರಿದು ಬಂದಿದ್ದು ಊರವರ ಪ್ರೋತ್ಸಾಹಕ್ಕೆ ಎಕ್ಸ್ಪೋ ತಂಡ ಅಭಿನಂದನೆ ಸಲ್ಲಿಸಿದೆ ಈ ಸಲದ ಎಕ್ಸ್ಪೋ ವಿವಿಧ ವಿನ್ಯಾಸಗಳನ್ನು ಹೊಂದಿದ್ದು ಮಕ್ಕಳಿಗೆ ಹಾಗೂ ಹಿರಿಯರಿಗೆ ವಿವಿಧ ರೀತಿಯ ಮನರಂಜನೆ ಲಭಿಸಲಿದೆ കുട്ടികളായാലും അതേപോലെ തന്നെ മുതിർന്നവരായാലും ഒരുപോലെ എൻജോയ് ചെയ്യാൻ പറ്റുന്ന ഒരു എക്സിബിഷനാണ് ഇവിടെ അറേഞ്ച് ചെയ്തിട്ടുള്ളത് ഇപ്പോൾ ഇതുപോലത്തുള്ളൊരു ഗ്രാമത്തിൽ ഇത്തരത്തിലുള്ളൊരു എക്സിബിഷൻ വന്നത് എല്ലാം കൊണ്ടും എല്ലാവർക്കും നല്ല രീതിയിൽ ഹെൽപ്ഫുൾ ആയിട്ടുണ്ട് ഇതിപ്പം ഒരു എൻ്റർടൈൻമെൻറ്റ് വേണ്ടിയിട്ട് ഈ നാട്ടുകാർക്ക് മൊത്തം മാംഗ്ലൂർ സൈഡിലേക്ക് ആശ്രയിക്കേണ്ട ഒരു അവസ്ഥയാണ് പക്ഷേ ഈ ഒരു സെൻറ്ററിലേക്ക് ഇത് കൊണ്ടുവന്നതിൽ നല്ല രീതിയിൽ സന്തോഷം നമ്മുടെ നാട്ടിൽ ഈ എക്സിബിഷൻ നടത്തുന്നത് എല്ലാവർക്കും ഒരു എൻ്റർടൈൻമെൻ്റ് ആയി കാരണം പൊതുവെ നമ്മൾ മാംഗ്ലൂരും കാസർഗോഡൊക്കെയാണ് ഇതിന് വേണ്ടിയിട്ട് പോകുന്നത് അപ്പോൾ നമ്മൾ ഈ ചെറിയ ഗ്രാമത്തിൽ ഇങ്ങനെ ഒരു പരിപാടി സംഘടിപ്പിച്ചതിന് നമുക്ക് ഭയങ്കര ഹാപ്പിയാണ് എല്ലാവരും എല്ലാവർക്കും ഒന്ന് എൻ്റർടൈൻമെൻ്റ് ആയി ಮಂಜೇಶ್ವರದ ಜನತೆಗೆ ಮತ್ತೊಮ್ಮೆ ಈ ಕುಂಜತ್ತೂರು ಎಕ್ಸ್ಪೋ 2023 ಉತ್ಸವ ಒಂದು ವರದಾನವಾಗಿ ಪರಿಣಮಿಸಲಿದೆ ಅಬ್ದುಲ್ ರೆಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು
ಹತ್ತು ವರ್ಷದ ಬಾಲಕಿಗೆ ಲಿಫ್ಟ್ನಲ್ಲಿ ದೌರ್ಜನ್ಯ ಎಸಗಲು ಯತ್ನಿಸಿದ ಪ್ರಕರಣದ ಆರೋಪಿಯ ಬಂಧನ. ಬದಿಯಡ್ಕದ ಪೆರ್ಡಾಲದ ಪಿ ಮೊಹಮ್ಮದ್ ಬಂಧಿತ ಆರೋಪಿ. ಪ್ರೊಫೆಸರ್ ಬಿಎಫ್ ಮೊಹಮ್ಮದ್ ಅಬ್ದುಲ್ ರೆಹಮಾನ್ ಹಾಗೂ ಅಡ್ವೊಕೇಟ್ ಬಿಎಫ್ ಅಬ್ದುಲ್ ರೆಹಮಾನ್ ಜೊತೆ ಸೇರಿ ಬರೆದ ಮೊಯಿನ್ ಕೋಟಿ ವೈದ್ಯರುಡೆ ಕಾವ್ಯ ಪ್ರಪಂಚಂ ಪುಸ್ತಕ ಅದ್ದೂರಿ ಸಮಾರಂಭದಲ್ಲಿ ಬಿಡುಗಡೆ. ತ್ರಿಕರಿಪುರದಲ್ಲಿ ಶಾಲಾ ಮಕ್ಕಳ ಗಂಜಿಯನ್ನು ಕದ್ದ ಕಳ್ಳ. ಅಡುಗೆ ಕೋಣೆಯ ಬೀಗ ಒಡೆದು ಹಳದಿ ಅನ್ನ ತಯಾರಿಸಿ ಅದನ್ನು ಸೇವಿಸಿ ಹೋದ ಕಳ್ಳ. ಶಾಲಾ ಅಡುಗೆ ಕಾರ್ಮಿಕರ ಒಕ್ಕೂಟ ಎಐಟಿಯುಸಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಕಚೇರಿಗೆ ಮೆರವಣಿಗೆ ಮತ್ತು ಧರಣಿ. ಶಾಲೆಯ ಅಡುಗೆ ಕಾರ್ಮಿಕರ ವೇತನ ವಿಳಂಬವಾಗುವುದನ್ನು ವಿರೋಧಿಸಿ ಪ್ರತಿಭಟನೆ. ಸಂಪೂರ್ಣ ಹದಗೆಟ್ಟ ಮಂಜೇಶ್ವರ ರಾಗಂ ಜಂಕ್ಷನ್ನಿಂದ ಸಿರಾಜುಲ್ ಹುದಾ ಶಾಲೆಯವರೆಗಿನ ರಸ್ತೆ ಸ್ಥಳೀಯರಿಂದ ಭಾರೀ ಪ್ರತಿಭಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.